ವೆಲ್ಕಮ್ ಟು ಸೋನು ಕ್ರಾಫ್ಟ್ 72 ಫ್ರೆಂಡ್ಸ್. ಈ ದಿನ ನಾನು ಈ ರೀತಿಯಾದ ವೇಸ್ಟ್ ಸ್ಯಾರಿ ಲೇಸಿಂದ ಹ್ಯಾಂಡ್ ಪರ್ಸ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೇನೆ. 10 ಇಂಚ್ ಅಗಲ, 13 ಇಂಚು ಉದ್ದದ್ದು ಒಂದು ಲೈನಿಂಗ್ ಬೇಕಾಗುತ್ತೆ. 10 ಇಂಚ್ ಅಗಲ ಇರೋ ಲೆಂತಿಗೆ ನಾವು ಲೇಸ್ನ ಕಟ್ ಮಾಡ್ಕೊಳ್ಬೇಕಾಗುತ್ತೆ. 13 ಇಂಚ್ ಉದ್ದಕ್ಕೆ ಎಷ್ಟು ಲೇಸ್ ಬೇಕಾಗುತ್ತೆ ಅಷ್ಟು ಪೀಸ್ಗಳನ್ನ ಕಟ್ ಮಾಡ್ಕೊಳ್ಬೇಕು. ಅಳತೆ ಮಾಡಿಕೊಂಡು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಲೈನಿಂಗ್ ಬಟ್ಟೆ ಮೇಲೆ ಲೇಸ್ನ ಈ ರೀತಿಯಾಗಿ ಸೀದಾ ಇಟ್ಬಿಟ್ಟು ಎರಡು ಸೈಡು ಒಂದೊಂದು ಹೊಲಿಗೆ ಹಾಕ್ಕೊಳ್ಬೇಕು. ನೆಕ್ಸ್ಟ್ ಇನ್ನೊಂದು ಪೀಸು ಅದೇ ಲೇಸ್ ಮೇಲೆ, ಫಸ್ಟ್ ಇಟ್ಟಿರ್ತೀವಲ್ಲ ಅದೇ ಲೇಸ್ ಮೇಲೆ ಸ್ವಲ್ಪ ಇಟ್ಬಿಟ್ಟು ಅದಕ್ಕೂ ಕೂಡ ಹೊಲಿಗೆ ಹಾಕ್ಕೊಳ್ಬೇಕು ಎರಡು ಸೈಡುವೆ. ಒನ್ ಬೈ ಒನ್ ಇದೇ ರೀತಿಯಾಗಿ ಇಟ್ಬಿಟ್ಟು ಲೇಸ್ನ ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಫಸ್ಟ್ ಒಂದು ಲೇಸ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಲೇಸ್ ತೊಗೊಂಡು ಫಸ್ಟ್ ಇಟ್ಟಿರ್ತೀವಲ್ಲ ಅದೇ ಲೇಸ್ ಮೇಲೆ ಒಂದು 1/4 ಇಂಚ್ ಲೇಸ್ ಮೇಲೆ ಹೊಲಿಗೆ ಹಾಕ್ಕೊಳ್ಬೇಕು. ಇದೇ ರೀತಿ ಎಲ್ಲ ಲೇಸ್ಗಳನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಎಲ್ಲ ಲೇಸ್ ಇಟ್ಬಿಟ್ಟು ಸ್ಟಿಚ್ ಮಾಡಿ ಆದಮೇಲೆ ಉಲ್ಟಾ ಇಟ್ಕೊಳ್ಬೇಕು. ಉಲ್ಟಾ ಇಟ್ಕೊಂಡು ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡಬೇಕು, ಫಿನಿಶ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಲೇಸ್ ಹಾಕ್ಕೊಂಡು ಫಿನಿಶ್ ಮಾಡ್ಕೊಂಡಿರ್ತೀವಲ್ಲ ಅದೇ ಅಳತೆಗೆ ಒಂದು ಲೈನಿಂಗು ಫೋಮ್ ಹಾಕ್ಕೊಳ್ಬೇಕು. ಮತ್ತು 4 ಕಡೆ ಸುತ್ತ ಹೊಲಿಗೆ ಹಾಕ್ಕೊಂಡು ಎಕ್ಸ್ಟ್ರಾ ಲೈನಿಂಗು ಫೋಮ್ನ ಕಟ್ ಮಾಡಿಕೊಂಡು ನೀಟ್ ಮಾಡ್ಕೊಳ್ಬೇಕು. 12 ಇಂಚ್ ಉದ್ದ 10.5 ಇಂಚು ಅಗಲದ್ದು ಒಂದು ಲೈನಿಂಗ್ ತೊಗೊಳ್ಬೇಕು. 12 ಇಂಚ್ ಉದ್ದ ಇರುತ್ತಲ್ಲ ಅಲ್ಲಿ ಒಂದು 1/2 ಇಂಚ್ ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಎರಡೂ ಸೈಡುವೆ ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ಈ ರೀತಿಯಾಗಿ ಹೊಲಿಗೆ ಹಾಕ್ಕೊಂಡೆ ಆಗಿದೆ. ಫೋಮು ಲೈನಿಂಗ್ ಇಟ್ಟು ರೆಡಿ ಮಾಡ್ಕೊಂಡಿರೋ ಪೀಸ್ನ ಉಲ್ಟಾ ಇಡಬೇಕು. ಲೈನಿಂಗ್ನ ಎರಡೂ ಸೈಡು ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸೆಂಟ್ರ್ ಮಾಡ್ಕೊಳ್ಬೇಕು. ನಂತರ ಲೇಸ್ ಹಾಕಿ ರೆಡಿ ಮಾಡ್ಕೊಂಡಿರೋ ಪೀಸ್ನು ಕೂಡ ಸೆಂಟ್ರ್ ಮಾಡ್ಕೊಳ್ಬೇಕು. ಸೆಂಟ್ರ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಲೈನಿಂಗ್ ಸೆಂಟ್ರ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇಟ್ಬಿಟ್ಟು ಸೆಂಟ್ರಿಗೆ ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ನಂತರ ಸೀದಾ ಇಟ್ಕೊಂಡು ಎರಡೂ ಸೈಡು ಹೊಲಿಗೆ ಹಾಕ್ಕೊಳ್ಬೇಕು. 10 ಇಂಚ್ ಅಳತೆದು ಒಂದು ಜಿಪ್ ತೊಗೊಳ್ಬೇಕು. ಮೇನ್ ಪೀಸ್ನ ಸೀದಾ ಇಡಬೇಕು, ಜಿಪ್ಪು ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ಹೊಲಿಗೆ ಹಾಕಾದಮೇಲೆ ಉಲ್ಟಾ ಇಟ್ಕೊಳ್ಬೇಕು. ಹೊಲಿಗೆನ ಒಳಗಡೆ ಮಾಡಿ ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು. ನಂತರ ಇನ್ನು ಜಿಪ್ ಮೇಲೆ ಇನ್ನೊಂದು ಪೀಸ್ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ಹೊಲಿಗೆ ಹಾಕಿ ಆದಮೇಲೆ ಈ ರೀತಿಯಾಗಿ ಓಪನ್ ಮಾಡಿಕೊಂಡು ಒಳಗಡೆಯಿಂದ ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು. ಸ್ವಲ್ಪ ಜಿಪ್ಪು ಓಪನ್ ಮಾಡಿಕೊಂಡು ರನ್ನರ್ಸ್ ಆ್ಯಡ್ ಮಾಡಿ ಮಧ್ಯದಲ್ಲೇ ನಿಲ್ಲಿಸಿರ್ಬೇಕು ರನ್ನರ್ಸ್ನ. ನಂತರ ರನ್ನರ್ಸ್ ಹಾಕಿ ಆದಮೇಲೆ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಂಡು ಎರಡೂ ಸೈಡು ಸ್ಟಿಚ್ ಮಾಡ್ಕೊಳ್ಬೇಕು. ಎರಡೂ ಸೈಡು ಸ್ಟಿಚ್ ಮಾಡಿ ಆಗಿದೆ. ಈಗ ಸೀದಾ ಮಾಡಿ ನೋಡೋಣ. ಒಳಗಡೆ 2 ಪ್ಯಾಕೆಟ್ ಬರುತ್ತೆ ಲೈನಿಂಗ್ ಕೊಟ್ಟು ಹೊಲ್ದಿದ್ವಲ್ಲ ಅದು. ನಂತರ ಮೇನ್ ಜಿಪ್ ಬರುತ್ತೆ ಒಂದು. ವೇಸ್ಟ್ ಸ್ಯಾರಿ ಲೇಸಿಂದ ಈ ರೀತಿಯಾದ ಹ್ಯಾಂಡ್ ಪರ್ಸ್ನ ನಾವು ಮಾಡ್ಕೊಳ್ಬೋದು. ಮಧ್ಯದಲ್ಲಿ ಫೋನ್ ಇಟ್ಕೊಳ್ಬೋದು. ಮತ್ತು 2 ಪ್ಯಾಕೆಟ್ ಬಂದಿರೋದ್ರಿಂದ 2 ಪ್ಯಾಕೆಟಲ್ಲೂ ಒಂದು ಸೈಡು ದುಡ್ಡು, ಒಂದು ಸೈಡು ಆಧಾರ್ ಕಾರ್ಡ್ ಇಟ್ಕೊಳ್ಬೋದು. ಸೋನು ಕ್ರಾಫ್ಟ್ 72 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಮೈ ಫ್ರೆಂಡ್ಸ್.